ಇದು ಅಶೋಕ್ ಲೇಲ್ಯಾಂಡ್ ದೋಸ್ತು 5 ವೋಲ್ಟ್ ಗಾಡಿ ಸೇಲ್ಗಿದೆ. ಇದು ಬೆಂಗಳೂರು ಲೊಕೇಶನಲ್ಲಿ ಇರೋದು, 2021 ಮಾಡಲ್ ಇದು. ಚೆನ್ನಾಗಿದೆ ಸರ್, ಗುಡ್ ಕಂಡೀಷನಲ್ಲಿ ಇದೆ ಸರ್ ಅಂತ ಚೆನ್ನಾಗಿದೆ ಸರ್ ಗುಡ್ ಕಂಡೀಷನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಅವ್ರ ನಂಬರ್ ಕೂಡ ಕೊಡ್ತೀನಿ ನೋಡಿ, ತಗೊಂಡು ಕಾಲ್ ಮಾಡಿ ಮಾತಾಡಿ ಗಾಡಿ ಬಗ್ಗೆ ಆಗಲಿ, ಇನ್ಫಾರ್ಮೇಷನ್ ಏನೇ ಆಗಲಿ. ಅವರು ಪ್ರೈಸ್ ವಿಷಯಕ್ಕೆ ಬಂದರೆ ಸರ್ 720,000 ಹೇಳ್ತಾ ಇದ್ದಾರೆ, 720,000 ಹೇಳ್ತಾ ಇದ್ದಾರೆ. ಚೂರು ಹಂಗೋ ಹಿಂಗೋ ಕಡಿಮೆ ಮಾಡಿ ಕೊಡ್ತೀವಿ ಸರ್ ಅಂತಿದ್ದಾರೆ. ಲೋನ್ ಅವೈಲೇಬಲ್ ಇದೆ, ಅದಕ್ಕೆ ನಿಮಗೆ ಕಸ್ಟಮರ್ಗೆ ಅನುಕೂಲ ಮಾಡಿಕೊಡ್ತೀವಿ ಸರ್, ಯಾರಾದರೂ ಕಾಲ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಗಾಡಿ ಚೆನ್ನಾಗಿದೆ ಆಲ್ಮೋಸ್ಟು. ಅವರು ಕಾಲ್ ಮಾಡಿ ಮಾತಾಡಲಿ ಸರ್, ನಾವು ಅನುಕೂಲ ಮಾಡಿಕೊಡ್ತೀವಿ ಅವ್ರಿಗೆ ಅಂತ ಇದ್ದಾರೆ. ನಮ್ಮ ಚಾನಲ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್, ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿ ಸರ್ ಅಂತ. ಅದರಿಂದ ನೋಡಿ ಕಾಲ್ ಮಾಡಿ ಮಾತಾಡಿ ಅವ್ರ ಹತ್ರ, ನಮ್ಮ ಚಾನಲ್ ಬಗ್ಗೆ ಕೇಳಿ, ಚೂರು ಹೆಚ್ಚು ಕಮ್ಮಿ ಕಡಿಮೆನೇ ಕೇಳಿ ಹೇಳ್ತೀವಿ ಸರ್ ಅಂತ ಹೇಳಿದ್ದಾರೆ. ಖಂಡಿತ ನಿಮ್ಮ ವ್ಯೂವರ್ಸ್ ಯಾರಾದರೂ ಫೋನ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ನೋಡಿ ಕಂಡೀಷನ್ ಮಾತ್ರ ಚೆನ್ನಾಗಿದೆ, 5 ವೋಲ್ಟ್ ಗಾಡಿ ಅಶೋಕ್ ಲೇಲ್ಯಾಂಡ್ 5 ವೋಲ್ಟು. ತುಂಬ ಜನ ಕೇಳ್ತಾ ಇದ್ರು ಸರ್, ಅಶೋಕ್ ಲೇಲ್ಯಾಂಡ್ 5 ವೋಲ್ಟ್ ಗಾಡಿ ಇದ್ದರೆ ಹೇಳಿ ಸರ್ ಅಂತ. ನೋಡಿ ಗಾಡಿ ಇದೆ, ಸೇಲ್ಗಿದೆ, ಬೆಂಗಳೂರು ಲೊಕೇಶನಲ್ಲಿ ಇರೋದು. ಅವರು ಆ ಥರ ಪ್ರೈಸ್ ಹೇಳ್ತಾ ಇದ್ದಾರೆ. ನೋಡಿ ಅವ್ರ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಖಂಡಿತ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಪ್ರೈಸ್ ಏನು ಸರ್ ಎಷ್ಟು ಸರ್ ಅಂತ. ನಮ್ಮ ಚಾನಲ್ ಕಡೆಯಿಂದ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ, ನಿಮಗೆ ಒಂದು ರೇಟ್ ತಿಳಿಸ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಸರ್, ನಮ್ಮ ವ್ಯೂವರ್ಸ್ ಯಾರಾದರೂ ಫೋನ್ ಮಾಡಿದ್ರೆ ಖಂಡಿತ ಅವ್ರಿಗೆ ನೀವು ಹೆಲ್ಪ್ ಮಾಡಿಕೊಡಿ ಸರ್ ಅಂತ ಹೇಳಿದ್ದೀನಿ. ಖಂಡಿತ ಸರ್, ನಿಮ್ಮ ವ್ಯೂವರ್ಸ್ ಯಾರಾದರೂ ಫೋನ್ ಮಾಡಲಿ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ವೆಹಿಕಲ್ಸ್ ಯಾವಾದರೂ ಬಂದರೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ನಿಮಗೆ ಯೂಸ್ಫುಲ್ ಆಗೋ ವೆಹಿಕಲ್ಸೇ ಮಾಡ್ತೀನಿ. ಕೆಲವರು ಫೋನ್ ರಿಸೀವ್ ಮಾಡಲ್ಲ ಸರ್, ನೀವು ಅಂತ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಸ್ವಲ್ಪ ಬಿಝಿ. ನೀವು ವಾಟ್ಸಪ್ಪಲ್ಲಿ ಕಳಿಸಿ, ನಾನೇ ನೋಡಿ ಕಾಲ್ ಮಾಡ್ತೀನಿ ಫ್ರೀ ಇದ್ದಾಗ. ನನಗೆ ತುಂಬ ಕಾಲ್ಸ್ ಬರ್ತಾ ಇದ್ದಾವೆ, ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ. ವಾಟ್ಸಪ್ಪಿಗೆ ಕೂಡ ತುಂಬ ವೆಹಿಕಲ್ಸ್ ಬರ್ತಾ ಇದ್ದಾವೆ, ಅದರಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆ, ನಿಮ್ಮ ವೆಹಿಕಲ್ಸ್ ಇದ್ದರೆ ಖಂಡಿತ ವಾಟ್ಸಪ್ಗೆ ಹಾಕಿ, ನಾನೇ ಫೋನ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಡು ನಾನೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ.